ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು SSLC PUC ಮೌಲ್ಯಮಾಪನ ಪ್ರಕ್ರಿಯೆ ಹೇಗೆ ನಡೀತದೆ, ಕೀ ಆನ್ಸರ್ ನೋಡಿ ಆನ್ಸರ್ ಮಾಡ್ತಾರೆ, ಸ್ವಂತವಾಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, 30 ತೆಗೆದರೆ ಪಾಸ್ ಹೌದು, ಅದು ಹೇಗೆ ಕಂಡೀಷನ್ ಹೇಗೆ ಅಪ್ಲೈ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂತ ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟರ ಲೈಕ್ನ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಕೂಡ ಬರ್ತೋಗ್ತದೆ. ನಂತರ ನಾವು ಮೇನ್ ವಿಷಯಕ್ಕೆ ಬರೆದಿದ್ರೆ PUC ಮೌಲ್ಯಮಾಪನ ಹೇಗೆ ನಡೆಯುತ್ತೆ ಅಂದರೆ, ನಿಮಗೆ ಆಲ್ರೆಡಿ ಗೊತ್ತು, ಅವರಿಗೆ ಎಂದು ಇವ್ಯಾಲ್ಯೂಟರ್ ಅಂತಾರೆ, ಯಾರು ನಿಮ್ಮದು ಉತ್ತರ ಪತ್ರಿಕೆಯನ್ನು ವ್ಯಾಲ್ಯೂಷನ್ ಮಾಡ್ತಾರೆ ಅವ್ರನ್ನ ಇವ್ಯಾಲ್ಯೂಟರ್ ಅಥವಾ ಮೌಲ್ಯಮಾಪಕರು ಅಂತ ಕರೀತಾರೆ. ಮೌಲ್ಯಮಾಪಕರನ್ನು ನಿಗದಿ ಮಾಡುತ್ತಾರೆ ಮಾಡಿದ್ದಾರೆ, ಆಯಾ ಡಿಸ್ಟ್ರಿಕ್ಟ್ ವೈಸು ನಿಗದಿ ಮಾಡಿರ್ತಾರೆ. ಅವರಿಗೆ ದಿನಕ್ಕೆ ಎಷ್ಟು ಲಿಮಿಟ್ ಅಂತ ಪೇಪರ್ ಇರುತ್ತೆ, ದಿನಕ್ಕೆ ಒಂದು 20 ಪೇಪರು, ದಿನಕ್ಕೆ ಒಂದು 13 ಪೇಪರು, ಆ ಥರ ಲಿಮಿಟ್ ಇರುತ್ತೆ ಅವರಿಗೆ. ಅಷ್ಟು ಪೇಪರ್ ಮಾತ್ರ ಅವರು ಡೈಲಿ ಮಾಡೋಕ್ಕಾಗುತ್ತೆ, ಅವರಿಗೆ ಯಾವುದೇ ರೀತಿ ಸ್ಟ್ರೆಸ್ ಇರೋದಿಲ್ಲ. ನಂತರ ಬಂದುಬಿಟ್ಟು ನಿಮ್ಮ ಆನ್ಸರ್ ಬುಕ್ಲೆಟ್ನ 3 ಜನ ವೆರಿಫೈ ಮಾಡ್ತಾರೆ, ಅಂದರೆ 3 ಆಫೀಸರ್ಗಳು ವೆರಿಫೈ ಮಾಡ್ತಾರೆ. ಮೊದಲು ಒಬ್ಬರು ಆಫೀಸರ್ ಇದು ಕರೆಕ್ಷನ್ ಮಾಡ್ತಾರೆ, ಇನ್ನೊಬ್ಬರು ವೆರಿಫಿಕೇಷನ್ ಮಾಡ್ತಾರೆ ಹೇಗಿದೆ ಅಂತ, ಇನ್ನೊಬ್ಬರು ಲಾಸ್ಟ್ ಟೈಮು ನಿಮ್ಮ ಡೀಟೇಲ್ಸ್ ಬಂದುಬಿಟ್ಟು PUC ಒಂದು ಸೀಕ್ರೆಟ್ ಆಗಿ PUC ಒಂದು ವೆಬ್ಸೈಟ್ ಇರುತ್ತೆ, ಅಲ್ಲಿ ನಿಮ್ಮ ಡೀಟೇಲ್ಸನ್ನು ಅಪ್ಡೇಟ್ ಮಾಡ್ತಾರೆ. ಅಂದರೆ ನಿಮಗೆ ಎಷ್ಟು ಅಂಕ ಬಂದಿದೆ ಅಂತ, ಯಾಕಂದರೆ PU ಬಡವರಿಗೆ ಒಂದು ಡಾಟಾ ಬೇಕಾಗುತ್ತೆ, ಎಲ್ಲ ಜಿಲ್ಲೆ ಕಡೆಯಿಂದ ಒಂದು ಡಾಟಾ ಹೋಗಿ ಅಂತ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ನಿಮಗೆ ಆ ಥರ ಒಂದು ವೆಬ್ಸೈಟಲ್ಲಿ ನಿಮ್ಮ ಡಾಟಾವನ್ನು ಕೂಡ PUC ಬೋರ್ಡ್ ವೆಬ್ಸೈಟಲ್ಲಿ ಯೂಸರ್ ಐಡಿ ಲಾಗಿನ್ ಆಗಿ ಅವರು ನಿಮ್ಮ ಡಾಟಾವನ್ನು ಎಂಟ್ರಿ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮದು ನಿಮ್ಮದು ರಿಜಿಸ್ಟ್ರ್ ನಂಬರ್ ಏನು, ನಿಮಗೆ ಎಷ್ಟು ಅಂಕ ಬಂದಿದೆ ಅಂತೇಳಿ ನಿಮ್ಮನ್ನ ಮೆನ್ಷನ್ ಮಾಡ್ತಾರೆ. ಇದು ನಿಮಗೆ ವ್ಯಾಲ್ಯೂಷನ್ ಗೊತ್ತಾಯಿತು. ನಂತರ ಬಂದ್ಬಿಟ್ಟು ನಿಮಗೆ ಕೀ ಆನ್ಸರ್ ಪರಿಗಣನೆ ಮಾಡ್ತಾರೆ, ಅಂದರೆ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಿದ್ರೆ ಕೀ ಆನ್ಸರ್ ಪರಿಗಣನೆ ಮಾಡ್ತಾರಂತ. ಇಲ್ಲಿ ನೀವು ನೋಡಿದ್ರೆ ಸಾಕಷ್ಟು ವ್ಯಾಲ್ಯೂಯೇಟರ್ಗಳು ಯಾವುದೇ ರೀತಿ ಕೀ ಆನ್ಸರನ್ನು ಪರಿಗಣನೆ ಮಾಡೋದಿಲ್ಲ, ಯಾಕಂದರೆ ಕೀ ಆನ್ಸರ್ ಅಲ್ಲಿ ಪರ್ಫೆಕ್ಟ್ ಆನ್ಸರ್ ಇರುತ್ತೆ. ಯಾವುದೇ ವಿದ್ಯಾರ್ಥಿ 90% ವಿದ್ಯಾರ್ಥಿಗಳು ಯಾವುದೇ ರೀತಿ ಪರ್ಫೆಕ್ಟ್ ಆನ್ಸರ್ನ ಬರೆಯೋಕ್ಕೆ ಸಾಧ್ಯವಿಲ್ಲ. ಬುಕ್ಕಲ್ಲಿ ಹೇಗಿದೆ ಹಂಗೆ ಪರ್ಫೆಕ್ಟ್ ಆನ್ಸರ್ನ ಯಾರು ಬರೆಯೋದು ಎಕ್ಸ್ಪೆಕ್ಟು ಮಾಡೋಂಗಿಲ್ಲ, ಯಾರು ಬರೆಯೋಕ್ಕೂ ಆಗೋಲ್ಲ. ಅದಕ್ಕೋಸ್ಕರ ಆಯಾ ಲೆಕ್ಚರ್ಸ್ಗಳು, ಸಾರಿ ಆಯಾ ಇವ್ಯಾಲ್ಯೂಯೇಟರ್ಗಳು ಅವರಿಗೆ ಅದರ ಒಂದು ನಾಲೆಜ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ, ಅವರು ಕೂಡ ಟೀಚಿಂಗ್ ಮಾಡಿರ್ತಾರೆ, ಆ ಸಬ್ಜೆಕ್ಟಲ್ಲಿ ಟೀಚಿಂಗ್ ಕೂಡ ಮಾಡಿರ್ತಾರೆ. ಅವರಿಗೆ ಉತ್ತರ ಹೇಗೆ ಬರೆದಿದ್ದಾರೆ, ಅವರ ಸಾಮರ್ಥ್ಯ ಏನು, ನೀಟಾಗಿ ಬರೆದಿದ್ದಾರೆ ಇಲ್ವಾ ಅಂತೇಳಿ ಚೆಕ್ ಮಾಡಿ ನಿಮಗೆ ಬರೀತಾರೆ. ಭಾಳ ಏನು ಮಾರ್ಕ್ಸ್ ಕಟ್ ಮಾಡೋಕ್ಕೆ ಹೋಗಲ್ಲ, ಜಸ್ಟ್ 1 or 2 ಮಾರ್ಕ್ಸ್ ಅಷ್ಟೇ ಕಟ್ ಮಾಡ್ತಾರೆ, ಇನ್ ಕೇಸ್ ನೀವೇನಾದರೂ ಕರೆಕ್ಟಾಗಿ ಬರೀನಿಲ್ಲ ಅಂದರೆ. ಮತ್ತು ನೀವು ಕೇಳ್ಬೋದು ಓನ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ, ಸಾಕಷ್ಟು ಕ್ವಶನ್ ಬಂದೈತೆ ಓನ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಎಕ್ಸಾಕ್ಟ್ಲಿ ಓನ್ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಯಾರು ಕೂಡ ನೋ ಒನ್ ಕ್ಯಾನ್ ಪರ್ಫೆಕ್ಟ್, ಯಾರು ಕೂಡ ಪರ್ಫೆಕ್ಟ್ ಆನ್ಸರ್ನ ಬರೆಯೋಕ್ಕಾಗೋದಿಲ್ಲ, ಪಕ್ಕಾ ಪರ್ಫೆಕ್ಟ್ ಆನ್ಸರ್ನ ಬರೆಯೋಕ್ಕಾಗಲ್ಲ. ಯಾರೋ ಒಬ್ಬರು ಕೆಲವೊಬ್ಬರು ಬರಿಬೋದು ಅಷ್ಟೇ, ಬುಕ್ಕಲ್ಲಿಗಿದೆ ಅಂತ ಯಾರು ಕೂಡ ಪರ್ಫೆಕ್ಟ್ ಆನ್ಸರ್ನ ಬರೆಯೋಕ್ಕಾಗಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಓನಾಗಿ ಬರೆದಿರ್ತಾರೆ, ಹೌದು ಓನಾಗಿ ಬರೆದ್ರೆ ನಿಮಗೆ ಅಂಕಗಳನ್ನು ಪ್ರೊವೈಡ್ ಮಾಡ್ತಾರೆ, ಆರಾಮಿಗೆ ಏನು ಭಾಳ ಏನು ಮಾರ್ಕ್ಸ್ ಕಟ್ ಮಾಡೋಕ್ಕೆ ಹೋಗಲ್ಲ, ಕಟ್ ಮಾಡಿದ್ರೆ 1 or 2 ಅಂಕಗಳು ಮಾರ್ಕ್ಸ್ ಕಟ್ ಮಾಡ್ತಾರೆ, ಆರಾಮಾಗಿ ನಿಮಗೆ ಫುಲ್ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ. ಒಟ್ಟು ನೀಟ್ನೆಸ್ನ ಮೇಂಟೈನ್ ಮಾಡಿ ಅಂತ ಇಷ್ಟಪಡ್ತೀನಿ. 1 ಮಾರ್ಕ್ಸ್ ಬರೋ ನಿಮಗೆ ಮಾರ್ಕ್ಸ್ನ ಆರಾಮಾಗಿ ನಿಮಗೆ ಪ್ರೊವೈಡ್ ಕೂಡ ಮಾಡ್ತಾರೆ. ನಂತರ ನೀವು ನೋಡೋದಾದರೆ ಇಲ್ಲಿ ಕೇಳಿದ ವಿದ್ಯಾರ್ಥಿಗಳು ಏನಂದರೆ, ಲಾಸ್ಟ್ನ ಕ್ವಶನ್ 30 ಬಂದರೆ ಪಾಸ್ ಆದ ಹೇಗೆ ಅಂತ. ನಿಮ್ಗೆ ಗೊತ್ತಿರೋ ಪ್ರಕಾರ PUC ಬೋರ್ಡ್ ಆಫ್ ಕರ್ನಾಟಕ ರೂಲ್ಸ್ ಪ್ರಕಾರ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, 30 ಅಂಕ ಬರೋ ಪಾಸು ಅದು ಹೇಗೆ, ಯಾವ ವಿಷಯದಲ್ಲಿ, ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಯಾವ ರೀತಿ ಲ್ಯಾಂಗ್ವೇಜಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ, ಯಾವ ರೀತಿ ವಿಷಯಗಳಲ್ಲಿ ಕ್ಯಾಲ್ಕುಲೇಟ್ ಆಗುತ್ತೆ ಅಂತ. ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, 30 ಮಾರ್ಕ್ಸ್ಗೆ ಹೇಗೆ ಪಾಸ್ ಆಗುತ್ತೆ ಅಂತ, ಹೇಗೆ ರೂಲ್ಸ್ ಇದೆ ಅಂತೇಳಿ ಆ ಲಿಂಕ್ನ ನೋಡಿ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಬೇಕಾದ್ರೆ SSLC ವಿದ್ಯಾರ್ಥಿಗಳಿಗೂ ಕೂಡ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ವಿಡಿಯೋ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ.